ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಹಾಗಾಗಿ ಈ ಆರೋಪಿಗಳ ಮಧ್ಯೆ ಗೌಪ್ಯ ಸಭೆ ನಡೆದಿದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇಂಥದ್ದೆಲ್ಲ ಸಂದೇಹಗಳಿಗೆ ಆಸ್ಪದವಿದ್ದರೂ ಕೂಡ ವಿಚಾರಣೆಯಲ್ಲಿ ಈಚೆ ಬಂದ ಮಿಕ್ಕ ಸಂಗತಿಗಳು ಬೇರೆಯದೇ ಕತೆ ಹೇಳುತ್ತದೆ. ಇಲ್ಲಿ ಅತ್ಯಂತ ಆಶ್ಚರ್ಯಕರ ಸಂಗತಿ ಎಂದರೆ, ನೂರಾರು ಜನರ ಮಧ್ಯೆ ಈ ಕೊಲೆಗಳು ನಡೆದಿದ್ದರೂ ಕೂಡ ಇದನ್ನು ನೇರವಾಗಿ ನೋಡಿದ ಪ್ರತ್ಯಕ್ಷ ಸಾಕ್ಷಿಗಳು ಯಾರೂ ಇರುವುದಿಲ್ಲ. ಅಲ್ಲಿ ಮಂತ್ರಿಮಂಡಲದ ಅನೇಕ ಸದಸ್ಯರು, ಪೊಲೀಸ್ ಅಧಿಕಾರಿಗಳು, ಸಾರ್ವಜನಿಕರು ಎಲ್ಲರೂ ಸ್ಥಳದಲ್ಲಿಯೇ ಇದ್ದರೂ ಕೂಡ ಇಂಥವರೇ ಬಾಂಬ್ ಇಟ್ಟಿದ್ದು ಎಂದು ನೋಡಿದವರಾಗಲಿ, ಅಥವಾ ಇಂಥವರೇ ಪಿಸ್ತೂಲಿಂದ ರಾಜಾನಂದ ಸ್ವಾಮಿಯವರನ್ನು ಹೊಡೆದು ಕೊಂದಿದ್ದಾರೆ ಎಂಬುದಕ್ಕಾಗಲಿ ಯಾರೂ ಪ್ರತ್ಯಕ್ಷ ಸಾಕ್ಷಿಗಳಿಲ್ಲ. ಇಲ್ಲಿರುವುದು ಸಾಂದರ್ಭಿಕ ಸಾಕ್ಷಿಗಳು ಮಾತ್ರ. ಇದರ ಹಿಂದೆ ಅತ್ಯಂತ ದೊಡ್ಡ ಕ್ರಿಮಿನಲ್ಗಳು ಇದ್ದಾರೆಂದು, ಸಾಮಾನ್ಯರು ಅಲ್ಲವೆಂದು ಇದು ಸೂಚಿಸುತ್ತದೆ. ಈ ಆರೋಪಿಗಳಲ್ಲದೆ ಬೇರೆಯವರು ಈ ಕೊಲೆ ಮಾಡಿರುವ ಸಂಗತಿಯನ್ನು ಸ್ಪಷ್ಟಪಡಿಸುತ್ತದೆ. ಮೊದಲಿಗೆ ಚಿತ್ತರಂಜನ್ ಅವರ ಪಾತ್ರವನ್ನು ತೆಗೆದುಕೊಂಡರೆ ಆತ ಸುಪಾರಿ ಕಿಲ್ಲರ್ ಎನ್ನುವ ಮಾತು ನಿರ್ವಿವಾದ. ಆತ ಹಿಂದೆ ಬಿಂಗಾರವರ ಸಹೋದ್ಯೋಗಿ ಪರಮಾನಂದಗೌಡರ ಪರವಾಗಿ ವ್ಯಕ್ತಿಯೊಬ್ಬನನ್ನು ಭೂಪಾಲಲ್ಲಿ ಕೊಂದು ಜೈಲು ಸೇರಿದ್ದ ಬಗ್ಗೆ ನ್ಯಾಯಾಲಯದ ತೀರ್ಪಿನ ಪ್ರತಿಯನ್ನು ಮತ್ತು ಮಿಕ್ಕ ಪುರಾವೆಗಳನ್ನು ಆರೋಪಿಗಳ ಪರ ವಕೀಲರು ಹಾಜರುಪಡಿಸಿದ್ದಾರೆ. ಇಂಥ ಸುಪಾರಿ ಕೆಲ ಚಿತ್ತರಂಜನ್ ಅವರನ್ನು ರಾಜಾನಂದ ಸ್ವಾಮಿಯವರ ಕೊಲೆಗೆ ಕೆಲವು ದಿವಸಗಳ ಮುಂಚೆ ಪರಮಾನಂದ ಗೌಡರು ಬಿಂಗಾರವರ ಮನೆಗೆ ರಾತ್ರಿ ಹೊತ್ತಲ್ಲಿ 4 ಸಾರಿ ಕರೆದುಕೊಂಡು ಹೋಗಿರುತ್ತಾರೆ. ಇದು ಸಿಸಿಟಿವಿ ಮೂಲಕ ಸಾಬೀತಾಗಿದೆ. ಇಂತಹ ಕುಖ್ಯಾತ ವ್ಯಕ್ತಿಯನ್ನು ರಾಜ್ಯದ ಮುಖ್ಯಮಂತ್ರಿಗಳು 4 ಸಾರಿ ಭೇಟಿ ಮಾಡುವ ಅವಶ್ಯಕತೆ ಏನಿತ್ತು? ಮುಖ್ಯಮಂತ್ರಿಗಳು ಆತನ ಕೈಗೆ ಹಣವಿದ್ದಿರಬಹುದಾದ ಸೂಟ್ ಕೇಸ್ ಕೊಟ್ಟಿರುವುದು ಸಿಸಿಟಿವಿ ಮೂಲಕ ಕಾಣುತ್ತದೆ. ಬಿಂಗಾರವರು ಇದನ್ನು ಕೊಡುವ ಅವಶ್ಯಕತೆ ಏನಿತ್ತು? ರಾಜಾನಂದ ಸ್ವಾಮಿಯವರ ಕೊಲೆ ನಡೆಯುವ 4 ದಿವಸ ಮುಂಚೆ ಬಿಂಗಾರವರು ಚಿತ್ತರಂಜನ್ ಅವರ ಹೆಂಡತಿ ಮೀರಾ ಪಾವಟೆ ಅವರಿಗೆ 30 ಲಕ್ಷ ಕೊಟ್ಟು ಕಳಿಸಿದ್ದು ಚಿಂಚನವಾಡಿ ಚುನಾವಣಾ ಅಧಿಕಾರಿಯ ವಿಚಾರಣೆಯಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಇದು ಕೊಲೆ ಮಾಡಲು ಕೊಟ್ಟ ಸುಪಾರಿಯ ಹಣ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. PW 68 ಮಂತ್ರಿ ಮುನಿಯಪ್ಪನವರು ಪಾಟಿ ಸವಾಲು ಮಾಡುವಾಗ ಕೊಲೆ ನಡೆದ ದಿವಸ ಬೆಳಿಗ್ಗೆ ತಮ್ಮ ಮನೆಗೆ ಚಿತ್ತರಂಜನ್ ಬಂದಿದ್ದನ್ನ ಒಪ್ಪಿಕೊಳ್ಳುತ್ತಾರೆ. ಹಾಗೆ ಮುನಿಯಪ್ಪನವರ ಮನೆಗೆ ಹೋದಾಗ ಚಿತ್ತರಂಜನ್ ಬಳಿ ಒಂದು ಬಾಂಬ್ ಇತ್ತೆಂದು, ಆದರೂ ಮುನಿಯಪ್ಪನವರು ಚಿತ್ತರಂಜನ್ ಅವರನ್ನ ಒಳಗೆ ಕರೆದುಕೊಂಡು ಹೋದರೆಂದು ಮುನಿಯಪ್ಪನವರ ಮನೆಯ ಬಾಗಿಲಿನಲ್ಲಿದ್ದ ಸೆಕ್ಯೂರಿಟಿಯವರು ರಿಪೋರ್ಟ್ ಹಾಕಿರುತ್ತಾರೆ. ಅದನ್ನು ಮುನಿಯಪ್ಪನವರು ಪಾಟಿ ಸವಾಲಿನಲ್ಲಿ ಒಪ್ಪಿಕೊಂಡಿರುತ್ತಾರೆ. ಚಿತ್ತರಂಜನ್ ಮೂಲಕ ಮುನಿಯಪ್ಪನವರು ಬಾಂಬ್ ತರಿಸಿಕೊಳ್ಳುವ ಅವಶ್ಯಕತೆ ಏನಿತ್ತು? ಅದೇ ದಿವಸ ಮಧ್ಯಾಹ್ನ ಮುನಿಯಪ್ಪನವರು ಏಕಾಂಗಿಯಾಗಿ ಕೈಯಲ್ಲಿ ಭಾರವಾದ ವಸ್ತುವೊಂದನ್ನು ಬ್ಯಾಗ್ ಒಂದರಲ್ಲಿ ಹಿಡಿದುಕೊಂಡು ಹೋಗಿ
ಐಬಿ ಆವರಣಕ್ಕೆ ಬಂದು ಐಬಿ ಆವರಣದಲ್ಲಿ ಆ ಭಾರವಾದ ವಸ್ತುವನ್ನು ಇಟ್ಟು ಬಂದಿದ್ದಾರೆ ಎಂದು PW36 ಆ ವೇಳೆಗೆ ಐಬಿಯ ಗೇಟಿನ ಬಳಿ ಕಾರ್ಯನಿರ್ವಹಿಸುತ್ತಿದ್ದ ಕಾನ್ಸ್ಟೇಬಲ್ ದೇವೇಂದ್ರಪ್ಪ ಸಾಕ್ಷಿ ನುಡಿದಿದ್ದಾರೆ ಮುನಿಯಪ್ಪನವರು ಇದನ್ನು ಐಬಿ ಆವರಣದಲ್ಲಿ ಇಟ್ಟು ಬಂದಿದ್ದಾರೆ ಎಂದು ಅರ್ಥವಾಗುತ್ತದೆಯಲ್ಲವೇ ಮೊತ್ತ ಮೊದಲ ಚಾರ್ಜ್ ಶೀಟಲ್ಲಿ ರಾಜಾನಂದ ಸ್ವಾಮಿಯವರು ಬಾಂಬ್ ಸ್ಫೋಟದಿಂದ ಆದ ಗಾಯಗಳಿಂದ ಸತ್ತರೆಂದು ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ ರಾಘವ ಮೆಣಸಿಂಡಿ ಸಾಕ್ಷ್ಯ ನುಡಿದಿದ್ದಾರೆ ನಂತರ ಕೋರ್ಟ್ ವಿಟ್ನೆಸ್ ಆಗಿ ಬಂದ ಡಾಕ್ಟರ್ ಭಾರ್ಗವಿ ರಾಯಪ್ಪ ಅವರು ಪೋಸ್ಟ್ ಮಾರ್ಟಮ್ ಅನ್ನು ಡಾಕ್ಟರ್ ರಾಘವ ಮೆಣಸಿಂಡಿ ಅವರ ಬದಲಾಗಿ ತಾನು ಮಾಡಿದ್ದೆಂದು ರಾಜಾನಂದ ಸ್ವಾಮಿಯವರು ಸುಟ್ಟ ಗಾಯಗಳಿಂದ ಸತ್ತಿಲ್ಲವೆಂದು ಬದಲಿಗೆ ಗುಂಡೇಟಿನಿಂದ ಸತ್ತಿದ್ದೆಂದು ಸಾಕ್ಷ್ಯ ನುಡಿದಿರುತ್ತಾರೆ ಇಂತಹ ಸ್ಫೋಟಕ ಸತ್ಯ ಈಚೆ ಬಂದ ತಕ್ಷಣ ಬದಲಾದ ಚಾರ್ಜ್ ಶೀಟ್ ಅನ್ನು ಪ್ರಾಸಿಕ್ಯೂಷನ್ನವರು ಹಾಕಿರುತ್ತಾರೆ ಇದು ತನಿಖೆಯಲ್ಲಿನ ಅವರ ಅಸಾಮರ್ಥ್ಯವನ್ನು ಮತ್ತು ದುರುದ್ದೇಶವನ್ನು ತೋರಿಸುತ್ತದೆ ಪ್ರಾಸಿಕ್ಯೂಷನ್ನವರು ಎಷ್ಟೋ ತಿಂಗಳು ಸುಮ್ಮನಿದ್ದು ನಂತರ ಇಬ್ಬರು ಸಾಕ್ಷಿಗಳನ್ನು ತಯಾರು ಮಾಡಿದ್ದಾರೆ ಈ ಸಾಕ್ಷಿಗಳಾದ ಹೋಟೆಲ್ ಮಾಲೀಕ ಜಗದೀಶ್ ಕಣಿಕರ್ ಮತ್ತು ಗೋಪಾಲ್ ರಾಜು ಕೊಲೆಯಾದ ದಿನದಿಂದ ಸುಮ್ಮನಿದ್ದು ಆಮೇಲೆ 5 ತಿಂಗಳ ನಂತರ ಕೋರ್ಟ್ಗೆ ಬಂದು ನಿವೇದಿತಾ ಅವರು ರಾಜಾನಂದ ಸ್ವಾಮಿಯವರ ಬೆನ್ನಿಗೆ ಪಿಸ್ತೂಲಿನಿಂದ ಹೊಡೆದು ಸಾಯಿಸಿದರೆಂದು ಹೇಳುವುದು ಕಟ್ಟುಕಥೆ ಎಂದು ಗೊತ್ತಾಗುತ್ತದೆ ನಿವೇದಿತಾ ಅವರು 1 ಬಾರಿ ಗುಂಡು ಹಾರಿಸಿದರು ಎಂದು ಈ ಇಬ್ಬರು ಸಾಕ್ಷಿಗಳು ಸಾಕ್ಷ್ಯ ಹೇಳಿದರು ಆದರೆ ರಾಜಾನಂದ ಸ್ವಾಮಿಯವರ ದೇಹದಲ್ಲಿ 4 ಗುಂಡು ತೂರಿದೆ ಎಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುತ್ತದೆ ಅದರಲ್ಲಿ 2 ಗುಂಡುಗಳು ಪಿಸ್ತೂಲಿಗಿಂತ ದೊಡ್ಡ ಆಯುಧಕ್ಕೆ ಸಂಬಂಧಪಟ್ಟವು ಅಂದ ಮೇಲೆ ಬೇರೆ ಯಾರೋ ಗುಂಡು ಹಾಯಿಸಿದ್ದಾರೆ ಎಂದು ಸ್ಪಷ್ಟವಾಗಿ ಗೊತ್ತಾಗುತ್ತದೆಯಲ್ಲವೇ ಬಾಂಬ್ ಸಿಡುವ ವೇಳೆಗೆ ರಾಜಾನಂದ ಸ್ವಾಮಿಯವರು ಕಾರಿನಿಂದ ಇಳಿದು ಬಿಟ್ಟಿದ್ದರಿಂದ ಅವರನ್ನು ನಿವೇದಿತಾ ಅವರು ನಂತರ ಗುಂಡು ಹಾರಿಸಿ ಕೊಂದಿದ್ದಾರೆ ಎಂದು ಪ್ರಾಸಿಕ್ಯೂಷನ್ನವರು ಸೆಕೆಂಡ್ ಚಾರ್ಜ್ ಶೀಟ್ನಲ್ಲಿ ಹೇಳುತ್ತಾರೆ ಆದರೆ ಬಾಂಬ್ ಸಿಡಿಯುವ ಕೆಲವು ನಿಮಿಷಗಳ ಮುಂಚೆ ನಿವೇದಿತಾ ಅವರು ಐಬಿ ಆವರಣದಿಂದ ಆಚೆ ಹೋಗಿ ನಿರ್ಮಲಾ ಕೊಂಡಹಳ್ಳಿಯವರ ಜೊತೆ ಹೊರಟು ಹೋದರೆಂದು ಗೇಟ್ನಲ್ಲಿದ್ದ ಕಾನ್ಸ್ಟೇಬಲ್ ದೇವೇಂದ್ರಪ್ಪ ಬಂದು ಇಲ್ಲಿ ಸಾಕ್ಷಿ ಹೇಳಿದ್ದಾರೆ ಬಾಂಬ್ ಸಿಡಿಯುವ ಮೊದಲೇ ಆ ಸ್ಥಳದಿಂದ ಹೊರಟು ಹೋದ ನಿವೇದಿತಾ ಅವರು ಬಾಂಬ್ ಸಿಡಿದ ನಂತರ ಅದೇ ಸ್ಥಳದಲ್ಲಿ ರಾಜಾನಂದ ಸ್ವಾಮಿಯವರನ್ನ ಕೊಲ್ಲಲು ಹೇಗೆ ಸಾಧ್ಯ ನಿವೇದಿತಾ ಆ ಸಮಯದಲ್ಲಿ ಹೊದ್ದುಕೊಂಡಿದ್ದ ಶಾಲಿನ ಮೇಲೆ ರಕ್ತ ಇತ್ತೆಂದು ಅದು ರಾಜಾನಂದ ಸ್ವಾಮಿಯವರ ದೇಹದ ರಕ್ತವೆಂದು ಕೊಲೆ ಸಮಯದಲ್ಲಿ ಹಾರಿದ್ದೆಂದು ಪ್ರಾಸಿಕ್ಯೂಷನ್ ಅವರು ಹೇಳುತ್ತಾರೆ ಆದರೆ ಆ ರಕ್ತ ರಾಜಾನಂದ ಸ್ವಾಮಿಯವರಿಗೆ ಸೇರಿದ್ದೆಂದು ಖಚಿತಪಡಿಸಿಕೊಳ್ಳಲು ಪ್ರಾಸಿಕ್ಯೂಷನ್ ಅವರು ಅದನ್ನು ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿರಲಿಲ್ಲ ಆದರೆ ಆರೋಪಿಗಳ ಪರ ವಕೀಲರಾದ CSPಯವರು ನ್ಯಾಯಾಲಯದ ಅನುಮತಿ ಪಡೆದು ಅದನ್ನು ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದಾಗ ಆ ಶಾಲಿನ ಮೇಲೆ ಇದ್ದ ರಕ್ತ ರಾಜಾನಂದ ಸ್ವಾಮಿಯವರದಲ್ಲವೆಂದು ತಿಳಿದು ಬಂದಿದೆ ಈ ಎಲ್ಲ ಅಂಶಗಳನ್ನು ನೋಡಿದಾಗ ನಿವೇದಿತ ಅವರನ್ನ ಈ ಕೊಲೆ ಆರೋಪದಲ್ಲಿ ಸಿಕ್ಕಿ ಹಾಕಿಸುವ ಒಂದು ವ್ಯೂಹ ಎಂದು ಸ್ಪಷ್ಟವಾಗುತ್ತೆ
ಮತ್ತೊಂದು ಮಹತ್ತರ ಅಂಶವೆಂದರೆ ರಾಜಾನಂದ ಸ್ವಾಮಿಯವರ ದೇಹ ನದಿಯಲ್ಲಿ ಪತ್ತೆಯಾಗಿದ್ದು. ನಿವೇದಿತ ಅವರ ಗುಂಡೇಟಿನಿಂದ ರಾಜಾನಂದ ಸ್ವಾಮಿಯವರು ಸತ್ತರು ಎಂದು ನಂಬುವುದಾದರೆ 560 ಅಡಿ ದೂರವಿದ್ದ ನದಿಗೆ ರಾಜಾನಂದ ಸ್ವಾಮಿಯವರ ದೇಹ ಹೋಗಿ ಬೀಳಲು ಹೇಗೆ ಸಾಧ್ಯ? ಬರೀ ಗುಂಡೇಟಿನಿಂದ ದೇಹ ಅಷ್ಟು ದೂರ ಹಾರಿ ನದಿಯಲ್ಲಿ ಬಿತ್ತೆಂದು ಭಾವಿಸುವುದು ತೀರಾ ಹಾಸ್ಯಾಸ್ಪದವಾಗಿದೆ. ನಿವೇದಿತ ಆಗಲಿ ಮಿಕ್ಕ ಆರೋಪಿಗಳಾಗಲಿ ಈ ಕೊಲೆ ಮಾಡಿರುವುದಕ್ಕೆ ಸಾಧ್ಯವೇ ಇಲ್ಲ. ಇನ್ನೊಬ್ಬ ಮೃತ ವ್ಯಕ್ತಿ ಕಾನ್ಸ್ಟೇಬಲ್ ಚಿಕ್ಕರಾಮಣ್ಣ ಉರುಫ್ ರಾಮಕೃಷ್ಣಪ್ಪ ಕೂಡ ನಿವೇದಿತ ಇರಿಸಿದ್ದ ಬಾಂಬ್ ಸ್ಫೋಟದಿಂದ ಸತ್ತರೆಂದು ಚಾರ್ಜ್ ಶೀಟ್ ಹೇಳುತ್ತದೆ. ಆದರೆ ಬಾಂಬ್ ಸ್ಫೋಟವಾದ ಅನೇಕ ಗಂಟೆಗಳ ನಂತರ ರಾಮಕೃಷ್ಣಪ್ಪ ಗ್ಯಾಸ್ ಸಿಲಿಂಡರ್ಗಳನ್ನು ತರಲು ಹೋಗಿದ್ದರೆಂಬ ವಿಚಾರವನ್ನು PW 46 ಸರ್ಕಲ್ ಇನ್ಸ್ಪೆಕ್ಟರ್ ಈಶ್ವರ್ ನಾಯಕ್ ಅವರ ವಿಚಾರಣೆ ಸಂದರ್ಭದಲ್ಲಿ ಅವರ ಪಾಟಿ ಸವಾಲಿನಲ್ಲಿ ಸಿಎಸ್ಪಿ ಅವರು ಹೊರತಂದಿರುತ್ತಾರೆ. ಅಂದರೆ ಈ ಕೃತ್ಯವನ್ನು ನಿವೇದಿತ ಅವರಾಗಲಿ ಮಿಕ್ಕ ಆರೋಪಿಗಳಾಗಲಿ ಮಾಡಿರಲು ಸಾಧ್ಯವೇ ಇಲ್ಲ. ಇನ್ನೊಂದು ಮಹತ್ವದ ಅಂಶವೆಂದರೆ ಅಂದು ಅಲ್ಲಿ ಸತ್ತದ್ದು ರಾಜಾನಂದ ಸ್ವಾಮಿಯವರು ಅಲ್ಲ, ಅವರ ತರವೇ ಕಾಣಿಸುತ್ತಿದ್ದ ರಾಜಾನಂದ ಸ್ವಾಮಿಯವರ ಅಣ್ಣ ಸೂರ್ಯಾನಂದ ಸ್ವಾಮಿಯವರು ಎಂದು ಆರೋಪಿಗಳ ಪರ ವಕೀಲರಾದ ಸಿಎಸ್ಪಿ ಅವರು ಇಡೀ ವಿಚಾರಣೆಯ ಉದ್ದಕ್ಕೂ ಪ್ರತಿಪಾದಿಸಿದ್ದಾರೆ. ಆದರೆ ಸತ್ತಿದ್ದು ರಾಜಾನಂದ ಸ್ವಾಮಿಯವರು ಎಂದೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಸಿಎಸ್ಪಿ ಅವರ ವಾದವನ್ನು ವಿರೋಧಿಸುತ್ತಲೇ ಬಂದಿದ್ದಾರೆ. ಪ್ರಾಸಿಕ್ಯೂಷನ್ ಅವರ ವಾದವನ್ನು ಒಪ್ಪುವುದಾದರೆ ಅನೇಕ ಸಂದೇಹಗಳು ತಲೆ ಎತ್ತುತ್ತವೆ. ಹೆಲಿಕಾಪ್ಟರ್ ನಾಪತ್ತೆ ಪ್ರಕರಣದ ನಂತರ 20/11/2010 ನಡೆದ ಕೊಲೆಯ ದಿನದವರೆಗೂ ರಾಜಾನಂದ ಸ್ವಾಮಿಯವರು ಸಹಿ ಮಾಡಿದ್ದರೆನ್ನಲಾದ ಫೈಲ್ಗಳ ಮೇಲಿದ್ದ ಸಹಿಗಳು ರಾಜಾನಂದ ಸ್ವಾಮಿಯವರ ಸಹಿ ಅಲ್ಲ, ಸೂರ್ಯಾನಂದ ಸ್ವಾಮಿಯವರ ಸಹಿ ಎಂದು ಫೋರೆನ್ಸಿಕ್ ಲ್ಯಾಬ್ನ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಕೊಟ್ಟ ಅಭಿಪ್ರಾಯವನ್ನು ಸಿಎಸ್ಪಿಯವರು ಕೋರ್ಟ್ಗೆ ಹಾಜರು ಮಾಡಿರುತ್ತಾರೆ. ರಾಜಾನಂದ ಸ್ವಾಮಿಗಳು ಅಲ್ಲಿದ್ದಿದ್ದು ನಿಜವಾದರೆ ಸೂರ್ಯಾನಂದ ಸ್ವಾಮಿಗಳ ಸಹಿ ಅಲ್ಲಿ ಹೇಗೆ ಬರುತ್ತದೆ? 20/11/2010 ಸತ್ತ ರಾಜಾನಂದ ಸ್ವಾಮಿಯವರು ಎನ್ನಲಾದ ದೇಹದ ಬರಣೋತ್ತರ ಪರೀಕ್ಷೆಯಲ್ಲಿ ಆ ವ್ಯಕ್ತಿಯ ಬಲಗಾಲಿಗೆ ಹೊಸದಾಗಿ ಸ್ಟೀಲ್ ರಾಡ್ ಹಾಕಿರುವುದು ಗೊತ್ತಾಗುತ್ತದೆ. ರಾಜಾನಂದ ಸ್ವಾಮಿಯವರ ಮೆಡಿಕಲ್ ಫೈಲ್ ಪರೀಕ್ಷಿಸಿದಾಗ ಅವರು ಎಂದೂ ಸ್ಟೀಲ್ ರಾಡ್ ಹಾಕಿಸಿಕೊಂಡಿರಲಿಲ್ಲ. ಹಾಗಾಗಿ ಅಂದು ಅಲ್ಲಿ ಸತ್ತಿದ್ದು ರಾಜಾನಂದ ಸ್ವಾಮಿಯವರಲ್ಲ, ಸೂರ್ಯಾನಂದ ಸ್ವಾಮಿಯವರು ಎಂದು ಈ ನ್ಯಾಯಾಲಯ ತೀರ್ಮಾನಕ್ಕೆ ಬಂದಿರುತ್ತದೆ. ಕೋರ್ಟ್ ಮುಂದೆ ಬಂದ ಅನೇಕ ಸಾಕ್ಷಿಗಳಿಂದಾಗಿ ರಾಜಾನಂದ ಸ್ವಾಮಿಯವರ ಕೊಲೆ ಹೆಲಿಕಾಪ್ಟರ್ ಕಣ್ಮರೆ ಆದ ದಿನವೇ ನಡೆದಿರುತ್ತದೆ ಎಂದು ತಿಳಿದು ಬಂದಿರುತ್ತದೆ. ಸುಶೀಲ್ ಕುಮಾರ್ ಬಿಂಗಾ ಅವರ ಆದೇಶದ ಮೇರೆಗೆ ಮಂತ್ರಿ ಮುನಿಯಪ್ಪನವರು, ಪರಮಾನಂದ ಗೌಡರು, ಚರಣ್ ಕುಮಾರ್ ರವರು ಮತ್ತು ಚಿತ್ತರಂಜನ್ರವರು ಈ ಕೊಲೆಯನ್ನು ಮಾಡಿದ್ದಾರೆಂದು ಸಾಕ್ಷಿಗಳು ಹೇಳಿರುತ್ತಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಮೋಟಿವನ್ನ ಮತ್ತೊಮ್ಮೆ ನೋಡೋಣ. ಸುಶೀಲ್ ಕುಮಾರ್ ಬಿಂಗಾ ಅವರು ಮತ್ತು ನ್ಯಾಯಾಲಯದ ಮುಂದೆ ನಿಂತಿರುವ ಆರೋಪಿಗಳು
ಇವರಿಬ್ಬರಲ್ಲಿ ರಾಜಾನಂದ ಸ್ವಾಮಿಯವರನ್ನ ಕೊಲ್ಲಲು ಹೆಚ್ಚು ಬಲವಾದ ಮೋಟಿವ್ ಇದ್ದಿದ್ದು ಬಿಂಗ ಅವರಿಗೆ. ಕೌಟುಂಬಿಕ ಜಗಳದಲ್ಲಿ ಆವೇಶದ ಗಳಿಗೆಗಳಲ್ಲಿ ಇನ್ನೊಬ್ಬರನ್ನು ಕೊಲ್ಲುವ ಮಾತು ಆಡುವುದು ಸರ್ವೇ ಸಾಮಾನ್ಯ. ನಿವೇದಿತಾರವರ ಇಂತಹ ಕೋಪದ ನುಡಿಗಳಿಗೆ ಯಾವುದೇ ದುರುದ್ದೇಶ ಇರುವುದಿಲ್ಲ. ಬದಲಾಗಿ ರಾಜಾನಂದ ಸ್ವಾಮಿಯವರು ಸತ್ತರೆ ಬಿಂಗಾರವರು ಸಹಜವಾಗಿ ಮುಖ್ಯಮಂತ್ರಿಗಳಾಗುತ್ತಿದ್ದರು. ಈ ರಾಜ್ಯಾಧಿಕಾರದ ಆಸೆ ನಿವೇದಿತಾರವರ ಕೋಪದ ಮಾತಿಗಿಂತ ಬಲವಾದ ಮೋಟಿವ್ ಎಂಬುದನ್ನು ಈ ನ್ಯಾಯಾಲಯ ಒಪ್ಪುತ್ತದೆ. ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮೋಟಿವ್ ಬಗ್ಗೆ ಹೇಳಿದ ಕೆಲವು ಮಾತುಗಳನ್ನು ಉಲ್ಲೇಖಿಸಲು ಇಷ್ಟಪಡುತ್ತೇನೆ. ಮೋಟಿವ್ ಇಸ್ ಎ ಡಬಲ್ ಎಡ್ಜ್ ವೆಪನ್. ಇಫ್ ಇಟ್ ಕೆನ್ ಬಿ ಎ ಗ್ರೌಂಡ್ ಟು ಕಮಿಟ್ ಎ ಕ್ರೈಮ್, ಇಟ್ ಕೆನ್ ಆಲ್ಸೋ ಬಿ ಅನ್ ಈಕ್ವಲಿ ಗುಡ್ ರೀಸನ್ ಟು ಫಾಲ್ಸ್ಲಿ ಇಂಪ್ಲಿಕೇಟ್ ಇನ್ನೋಸೆಂಟ್ ಪರ್ಸನ್ಸ್. ದಲ್ವೀರ್ ಕೌರ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್, EIR 1977, Supreme Court, page number 470. ಇಲ್ಲಿ ಆಗಿರುವುದು ಕೂಡ ಅದೇ. ಮುಗ್ಧೆಯಾದ ನಿವೇದಿತ ಅವರನ್ನ ಈ ಕೊಲೆ ವ್ಯೂಹದಲ್ಲಿ ಸಿಕ್ಕಿಸಲು ಅವರಿಗೆ ಇದ್ದ ಕೌಟುಂಬಿಕ ದ್ವೇಷವನ್ನು ಮೋಟಿವ್ ಎನ್ನುವಂತೆ ತನಿಖಾಧಿಕಾರಿ ತಿರುಚಿರುವುದು. ಬಿಂಗಾ ಅವರು ನಡೆಸುತ್ತಿರುವ ಆಲ್ಬರ್ಟ್ ಶಿಕಾಗೋ ಲ್ಯಾಬ್ ಅನ್ನು ಕಂಪನಿಯ ವಿರುದ್ಧ ತನಿಖೆಯನ್ನು ನಡೆಸುತ್ತಿದ್ದರು. 7 ಜನ ರೈತರ ಸಾವಿಗೆ ಕಾರಣರಾಗಿದ್ದಾರೆ ಎಂದು ಬಿಂಗಾ ಅವರ ವಿರುದ್ಧ ಮೊಕದ್ದಮೆ ಹೂಡಲು ನಿವೇದಿತ ಅವರು ತಯಾರಾಗಿದ್ದರು. ಇಂತಹ ಸಮಯದಲ್ಲಿ ಸಿಎಸ್ಪಿಯವರು ತಮ್ಮ ವಾದದಲ್ಲಿ ಹೇಳಿರುವಂತೆ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಎನ್ನುವಂತೆ ರಾಜಾನಂದ ಸ್ವಾಮಿಯವರನ್ನ ಕೊಲೆ ಮಾಡಿ ನಿವೇದಿತ ಅವರನ್ನ ಆರೋಪಿ ಜಾಗದಲ್ಲಿ ನಿಲ್ಲಿಸಿ ಮೊಕದ್ದಮೆಯಿಂದ ಬಚಾವಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಪಡೆಯುವ ಉದ್ದೇಶದಿಂದ ಸುಶೀಲ್ ಕುಮಾರ್ ಬಿಂಗಾರವರು ಮತ್ತು ಅವರ ಸಹವರ್ತಿಗಳು ರಾಜಾನಂದ ಸ್ವಾಮಿ ಮತ್ತು ಸೂರ್ಯಾನಂದ ಸ್ವಾಮಿ ಇಬ್ಬರ ಕೊಲೆಯನ್ನು ಮಾಡಿರಬಹುದೆಂದು ಈ ನ್ಯಾಯಾಲಯಕ್ಕೆ ಅನಿಸುತ್ತದೆ. ಈ ಎಲ್ಲ ಕಾರಣಗಳಿಂದ ಪ್ರಾಸಿಕ್ಯೂಷನ್ರವರು ಆರೋಪಿಗಳ ವಿರುದ್ಧ ಈ ಎಲ್ಲ ಆರೋಪಗಳನ್ನು ಸಾಬೀತು ಮಾಡುವಲ್ಲಿ ವಿಫಲರಾಗಿದ್ದು ನಿವೇದಿತ ಮತ್ತು ಮಿಕ್ಕ ಆರೋಪಿಗಳು ಈ ಕೊಲೆಯಲ್ಲಿ ಭಾಗಿಯಾಗಿರುವುದಿಲ್ಲ, ಅವರೆಲ್ಲರೂ ನಿರ್ದೋಷಿಗಳೆಂದು ಘೋಷಿಸಿ ಆರೋಪ ಮುಕ್ತರನ್ನಾಗಿ ಈ ನ್ಯಾಯಾಲಯ ಬಿಡುಗಡೆ ಮಾಡುತ್ತದೆ. ಇಲ್ಲಿ ಇನ್ನೊಂದು ಮಾತನ್ನ ಹೇಳಬೇಕಾಗುತ್ತದೆ. ಆರೋಪಿಗಳ ಪರ ವಕೀಲರಾದ ಸಿಎಸ್ಪಿಯವರು ಆಲ್ಬರ್ಟ್ ಶಿಕಾಗೋ ಕಂಪನಿಯಲ್ಲಿ ನಡೆಯುತ್ತಿದೆ ಎನ್ನಲಾದ ಅನೇಕ ಅಕ್ರಮ ಚಟುವಟಿಕೆಗಳ ಬಗ್ಗೆ ಲ್ಯಾಬ್ ಚೀಫ್ ಕಾಂತದೇವ್ ತ್ರಿಪಾಠಿಯವರ ಹೇಳಿಕೆ ಮೂಲಕ ಪುರಾವೆಗಳನ್ನು ಒದಗಿಸಿರುತ್ತಾರೆ ಮತ್ತು ಬಿಂಗಾ ಅವರು ಪರೋಕ್ಷವಾಗಿ 7 ಜನ ರೈತರ ಸಾವಿಗೆ ಕಾರಣರಾಗಿದ್ದಾರೆ ಎಂಬುದಕ್ಕೆ ಪುರಾವೆಗಳನ್ನು ನೀಡಿದ್ದಾರೆ. ಜೊತೆಗೆ ರಾಜಾನಂದ ಸ್ವಾಮಿ ಮತ್ತು ಸೂರ್ಯಾನಂದ ಸ್ವಾಮಿಯವರ ಕೊಲೆಯ ಅಪರಾಧದಲ್ಲಿ ಬಿಂಗಾ ಅವರು ಪರಮಾನಂದ ಗೌಡರು, ಮುನಿಯಪ್ಪನವರು, ಐಒ ಚಡಾನಿ ಅವರು, ಈಶ್ವರ್ ನಾಯಕ್ ಅವರು, ಪಾರ್ಶ್ವನಾಥಯ್ಯನವರು ಮತ್ತು ಅಪ್ರೂವರ್ ಚಿತ್ತರಂಜನ್ ಇವರೆಲ್ಲರೂ ಭಾಗಿಯಾಗಿದ್ದಾರೆಂದು ನ್ಯಾಯಾಲಯಕ್ಕೆ ಮೇಲ್ನೋಟಕ್ಕೆ ಗೋಚರವಾಗುತ್ತದೆ.
ಆದರೂ ಈ ಮೊಕದ್ದಮೆಯಲ್ಲಿ ಅವರನ್ನು ಶಿಕ್ಷಿಸಲು ಈ ಕಾನೂನಿನ ಚೌಕಟ್ಟಿನಲ್ಲಿ ಸಾಧ್ಯವಿರುವುದಿಲ್ಲ. ಆದರೂ ಅವರು ಮಾಡಿರುವ ಅಪರಾಧಗಳು ಸಾಬೀತಾಗಿರುವುದರಿಂದ ರಾಜಾನಂದ ಸ್ವಾಮಿ ಮತ್ತು ಸೂರ್ಯಾನಂದ ಸ್ವಾಮಿಯವರ ಕೊಲೆ ವಿಚಾರದಲ್ಲಿ ಇವರುಗಳ ವಿರುದ್ಧ ಇನ್ನೊಂದು ವಿಚಾರಣೆ ನಡೆಸಿ ಶಿಕ್ಷೆ ಕೊಡಿಸುವ ಕ್ರಮ ತೆಗೆದುಕೊಳ್ಳಲು ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿ, ಗೃಹ ಕಾರ್ಯದರ್ಶಿ ಮತ್ತು ರಾಜ್ಯಪಾಲರಿಗೆ ಈ ತೀರ್ಪಿನ ಪ್ರತಿಗಳನ್ನು ಕಳಿಸಲಾಗುವುದು. ಅಷ್ಟು ಮಾತ್ರವಲ್ಲ, ಮೇಲೆ ಹೇಳಿದಂತೆ ಬಿಂಗಾ ಅವರು ಮತ್ತು ಅವರ ಸಹವರ್ತಿಗಳು ಈ ನ್ಯಾಯಾಲಯದ ಮುಂದೆ ಆರೋಪಿಗಳಿಗೆ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆ ಕೊಡಿಸಲು ಸುಳ್ಳು ಸಾಕ್ಷಿ ಹೇಳಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿರುವುದರಿಂದ ಐಪಿಸಿ ಸೆಕ್ಷನ್ 191, 192, 193, 194ರಲ್ಲಿ ಹೀನವಾದ ಅಪರಾಧವನ್ನು ಮಾಡಿರುತ್ತಾರೆ. ಹಾಗಾಗಿ ಅವರ ವಿಚಾರಣೆಯನ್ನು ನಡೆಸಲು ಸಿಆರ್ಪಿಸಿಯ ಸೆಕ್ಷನ್ 340 ಸಬ್ಸೆಕ್ಷನ್ ಡಿನಲ್ಲಿ ಅವರನ್ನು ಈಗಲೇ ಬಂಧಿಸಿ ಸಂಬಂಧಪಟ್ಟ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಮುಂದೆ ಹಾಜರ್ಪಡಿಸಲು ಪೊಲೀಸರಿಗೆ ಆದೇಶ ನೀಡುತ್ತಿದ್ದೇನೆ. Judgment pronounced in open court.